ಸ್ವಾರ್ಥಿಯಾಗಿ ನಿನ್ನ ಸುಖನ ಮಾತ್ರ ನೋಡ್ಕೊಂಡೇ ಹೊರ್ತು ನಿನ್ನ ಮಗನ ಭವಿಷ್ಯ ಏನಾಗುತ್ತೆ ಅಂತ ಎಂದಾದ್ರೂ ಎಲ್ಲಾದ್ರೂ ಯಾವತ್ತಾದ್ರೂ ಒಂದು ಸಲ ಯೋಚನೆ ಮಾಡಿದ್ಯಾ? ನಾನೇನೋ ಮಾಡಿದೆ, ನಿನ್ನ ಭವಿಷ್ಯನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡೆ. ನಿನ್ನ ಕೊಲೆಗಾರನಾಗುಂತ ನಾನ್ ಹೇಳಿದ್ನ, ಕೆಟ್ಟವರ ಸಾಹಸ ಮಾಡಿ ಕಟಕನಾಗುಂತ ನಾನ್ ಹೇಳಿದ್ನ, ಸಮಾಜ ದೃಷ್ಟಿಯಲ್ಲಿ ಕೆಟ್ಟು ಬಾಳು ಬಾಳು ಅಂತ ನಾನ್ ಹೇಳಿದ್ನ. ಅಮ್ಮ, ಅಮ್ಮ, ನೀನು ನೀನ ಈ ಮಾತು ಹೇಳ್ತಿರೋದು? ಅವತ್ತು ತೋಟದಿಂದ ಸೊಬ್ಕ ತಂದಾಗ, ದೇವರ ಹುಂಡಿಯಿಂದ 10 ರೂಪಾಯಿ ತಂದುಕೊಟ್ಟಾಗ, ನಾನು ಮಾಡಿದ ಒಂದೊಂದು ಕಳತನಕ್ಕೆ ಏನ್ ಹೇಳಿದೆ ನೀನು? ನನ್ನ ಮಗ ರಾಜ ಬದುಕೋದಾರಿ ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ ಅಂತ ಬೆನ್ ತಟ್ಲಿಲ್ಲ ನೀನು? ಇವತ್ತು ನನ್ನ ಖಂಡಿಸಿ ಹೇಳಿದಾಗೆ ಅವತ್ತು ನನ್ನ ಬೈದು ನನ್ನ ಕಪಾಳಕ್ಕೆ ಎರಡು ಹೊಡೆದಿದ್ರೆ ನಿನ್ನ ಮಗನ ಸ್ಥಿತಿ ನೇಣಗಂಬದವರೆಗೂ ಬರ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಾನಾ ನೀನಾ?